सुमति महाराज की। भूपराज 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 भूपराज। महामंत्रिगणे हागू सैद्धांतिक्षणे महाप्रभु राज्यभार क्रम विदितु अरसदि पुरदुळु क्षेमदि प्रजेगणु राज्यभार क्रम विदितु। महामंत्रिगणे महाप्रभु राज्यभार क्रम विदितु अरसदि पुरदुळु क्षेमदि प्रजेगणु राज्यभार क्रम विदितु। ಸರ್ವ ಕಾಲದೊಳು ಧರ್ಮ ಕಾರ್ಯಗಳು ಮಹಾಮಂತ್ರಿಗಳೇ ಮಹಾಪ್ರಭು ಸರ್ವ ಕಾಲದೊಳು ಧರ್ಮ ಕಾರ್ಯಗಳು ಸತ್ಯದಿಂದಲೇ ಸಾಧುತಲಿವುದೇ ಸತ್ಯದಿಂದಲೇ ಸಾಧುತಲಿವುದೇ ಸರಸಿ ಚಕ್ಷಣ ಸ್ವರಣ ಹೇಳರು ದಿನ ಸಿದ್ಧಾಕ್ಷರ ಶರಣ ಹೇಳನು ದಿನ ಸತ್ವ ಪ್ರಜೆಗಳು ಸಡಗರದಿಂದಲು ರಾಜ್ಯಭಾರ ಕ್ರಮ ವಿಧಿತು ಅರುಸದಿ ಪುರದೊಳು ಕ್ಷೇಮದಿ ಪ್ರಜೆಗಳು ರಾಜ್ಯಭಾರ ಕ್ರಮ ವಿಧಿತು। ಮಹಾಮಂತ್ರಿಗಳೇ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ರಾಜ್ಯ ಕಾರ್ಯಭಾರವು ಹಾಗೂ ಫಲಭೋಗಾದಿಗಳಿಂದ ಬೆಳೆದ ಸರ್ವ ಪ್ರಜೆಗಳು ಆಯಾಯ ಕಾಲದಲ್ಲಿ ಸರ್ವ ನಿರುತರಾಗಿ ಸತ್ಯ ಧರ್ಮವನ್ನು ಬಿಡದೆ ಆ ಶ್ರೀಹರಿಯ ಜ್ಞಾನದಲ್ಲಿ ನಿರುತರಾಗಿರುವರೇ ಅದು ಅಲ್ಲದೆ ಕ್ಷೇಮದಿಂದ ಇರುವರೇ ಅದನ್ನು ತಿಳಿಸುವರಾಗಿ ತಿಳಿಸುತ್ತೇನೆ ಪ್ರಭು। ಧರಣಿ ಪಾಲ ಕೇಳು ನಮ್ಮ ರಾಜ್ಯದ ಪದೇ ಧರಣಿ ಪಾಲ ಕೇಳು ನಮ್ಮ ರಾಜ್ಯದ ಪದೇ ಪರಮ ಪುರುಷನನ್ನು ಬಿಡದೆ ಭಜಿಸುತ್ತಿರುವರು ಪರಮ ಪುರುಷನನ್ನು ಬಿಡದೆ ಭಜಿಸುತ್ತಿರುವರು ಧರಣಿ ಪಾಲ ಕೇಳು ನಮ್ಮ ರಾಜ್ಯದ ಪದೇ ಜಾತ್ರ ನಿತ್ಯದಿಂದ ನಡೆಯುತ್ತಿರುವುದು ಸುಭಿಕ್ಷದಿಂದ ಪ್ರಜೆಗಳೆಲ್ಲ ಬಾಳುತ್ತಿರುವರು ಮಹಾಪ್ರಭು ಭಲೆ ಭಲೆ ಮಂತ್ರಿ ಅನ್ನ ಛತ್ರ ನಿತ್ಯದಿಂದ ನಡೆಯುತ್ತಿರುವುದು ಸುಭಿಕ್ಷದಿಂದ ಪ್ರಜೆಗಳೆಲ್ಲ ಬಾಳುತ್ತಿರುವರು ಧರಣಿ ಪಾಲ ಕೇಳು ನಮ್ಮ ರಾಜ್ಯದ ಪರಿ ನಮ್ಮ ರಾಜ್ಯದ ಪರಿ ಮಹಾಪ್ರಭು ಶ್ರೀಹರಿಯ ಕೃಪೆಯಿಂದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು ಅದೂ ಅಲ್ಲದೆ ಗುಡಿ ಗೋಪುರಗಳ ಕಾರ್ಯ ನಿರ್ವಹಣೆಯು ತಮ್ಮ ಆಜ್ಞಾನುಸಾರವಾಗಿ ನಡೆಯುತ್ತಿರುವುದು ಮತ್ತೇನಪ್ಪಣೆ ಪ್ರಭು ಭಲೆ ಭಲೆ ಮಂತ್ರಿ ನಿನ್ನ ಬುದ್ಧಿವುಳ್ಳನಾದ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆ ಎಂದರೇನು ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು ಅಪ್ಪಣೆ ಪ್ರಭು ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಪೇಳು ಸೈನಿಪ ಸೈನ್ಯದಾತಿದರಾವ ಪೇಳು ಸೈನಿಪ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಪೇಳು ಸೈನಿಪ ಸೈನ್ಯದಾತಿದರಾವ ಪೇಳು ಸೈನಿಪ ಶತ್ರು ರಾಜರೆಲ್ಲ ಕಪಕಾನಿಗೆ ಘಟ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಶತ್ರು ರಾಜರೆಲ್ಲ ಕಪಕಾನಿಗೆ ಘಟ ಬಿಡದೆ ಕಳುಂದಿತ್ತು ಶರಣಾಗುತ್ತಿಗತೆ ಬೀಳು ಸೈನಿಕ ಸೈನ್ಯದ ವಿವರವ ಬೀಳು ಸೈನಿಕ ಬೀಳು ಸೈನಿಪ ಸೈನಿಪ
ನಮ್ಮ ರಾಜ್ಯದಲ್ಲಿ ಸೈನ್ಯದ ರೀತಿಯನ್ನ ಯಾವ ರೀತಿಯಲ್ಲಿ ಇಟ್ಟುಕೊಂಡಿರುವೆ ಅದನ್ನು ತಿಳಿಸವರಾಗು. ಒಪ್ಪಳೆ ಮಹಾಪ್ರಭು. ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ಮಹಾಪ್ರಭು. ಬರೇ ಬರೇ ಸೈನ್ಯ ಹತ್ತಿಕ್ಕರೆ. ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ಕಳೆದು ರಾತ್ರ ಒಡಲದ ಸೀಳೆ ಸಡಗರ ಪಿಡಿಯಿತ ಶತ್ರು ಸೈನ್ಯವ ಮಹಾಪ್ರಭ. ಸೈನ್ಯಾಧಿಕ್ಷರೇ ಸಡಗರ ಪಿಡಿಯಿತ ಶತ್ರು ಪಡೆಗಳ ಪುಡಿ ಪುಡಿ ಗುಟ್ಟುವ ದರ ಎಳೆದ ಪುಡಿ ಪುಡಿ ಗುಟ್ಟುವ ದರ ಎಳೆದ ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ಮಹಾಪ್ರಭು. ಸೈನ್ಯಾಧಿಕ್ಷರೇ ಕಡುಗುರಾತ್ತರ ಒಡಲನ ಸೀಳೆ ಮಹಾಪ್ರಭು. ಕಡುಗುರಾತ್ತರ ಒಡಲನ ಸೀಳೆ ಉರಿವ ಅಗ್ನಿ ಎಳೆದಾಗ ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ಮಹಾಪ್ರಭು. ಸೈನ್ಯಾಧಿಕ್ಷರೇ ನಮ್ಮ ಸೈನ್ಯದ ರಕ್ಷಣೆಗಾಗಿ ಆನೆ ಸಿಂಹ ಸ್ವಪ್ನದಂತೆ ಸರ್ಪ ಕಾವಲಾಗಿ ನಿಂತಿರುವೆನು. ಇದುವಲ್ಲದೆ ಪರರಾಜರ ಸೈನ್ಯವು ಎದುರಾದರೆ ಅವರನ್ನು ಸದಾ ಬಡಿದು ತಮಗೆ ಸದಾಕಾಲ ಜಯವನ್ನೇ ತಂದಿರುವೆನು. ಮತ್ತೇನಪ್ಪನೇ ಮಹಾಪ್ರಭು? ಬಲೇ ಬಲೇ ಸೈನ್ಯಾಧಿಕ್ಷರೇ, ನಿನ್ನ ಇತ ನುಡಿಗಳನ್ನು ಕೇಳಿ ನನ್ನ ಮನಸ್ಸೇ ಅತ್ಯ ಆನಂದವಾಯಿತು. ಅರಸ ತಾಳಿದೆನು ನಾ ಮನ ಕತೆ ಅರಸ ತಾಳಿದೆನು ನಾ ಅರಸ ತಾಳಿದೆನು ನಾ ಮನ ಕತೆ ಅರಸ ತಾಳಿದೆನು ನಾ ವಿಭವ ಕಿಂತು ಸುರ ವಿಭವಕ್ಕೆ ಸಾಟಿ ಕಿಂತು ಸುರವಿ ಬಲಕ್ಕೆ ಸಾಟಿ ಭೂಲೋಕವನೇ ಸಾಧಿಸಿ ಬರುವೆ ಭೂಲೋಕವನೇ ಸಾಧಿಸಿ ಬರುವೆ ಧೀರ ಧೀರ ನೆನು ಮನ ಕತಿ ಹರುಷ ತಾಳಿದೆನು ನಾ. ಮಹಾಮಂತ್ರಿಗಳೇ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ವೈರಿ ಜನರ ಕೈ ಸೆರೆಯನ್ನು ಮಾಡಿ ವೈರಿ ಜನರ ಕೈ ಸೆರೆಯನ್ನು ಮಾಡಿ ಭೂಲೋಕವನ್ನು ಸಾಧಿಸಿ ಬರುವೆ ವೈರಿ ಜನರ ಕೈ ಸೆರೆಯನ್ನು ಮಾಡಿ ಭೂಲೋಕವನ್ನು ಸಾಧಿಸಿ ಬರುವೆ ಧೀರ ಧೀರನೆನು ಮನ ಕತಿ ಹರುಷ ತಾಳಿದೆನು ನಾ ಹರುಷ ತಾಳಿದೆನು ನಾ ಮನ ಕತಿ ಹರುಷ 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 ತಾಳಿದೆನು ನಾ. ನಿಮ್ಮಂತ ತ್ರಿಪುಣ ಬುದ್ಧಿ ಉಳ್ಳ ಮಹಾಮಂತ್ರಿಯು ಆದು ಪ್ರಚಂಡ ದಂಡನಾಯಕನಾದಂತ ಪಡೆದ ನಾವೇ ಧನ್ಯರು. ಸೈನ್ಯಾಧಿಕ್ಷರೇ, ಮಹಾಪ್ರಭು, ನಿನ್ನ ಸೈನ್ಯವನ್ನು ಕುರಿತು ನೀನು ವರ್ಣವನಾಗು. ಒಪ್ಪಳೆ ಮಹಾಪ್ರಭು. ಚಾರರೇ, ವರ್ತಮಾನವೇನು? ಮಹಾರಾಣಿಯವರ ಆಭರಣಗಳನ್ನು ಕದ್ದು ಅರಮನೆಯ ದ್ವಾರ ಬಾಗಿಲಿನಿಂದ ಓಡಿ ಹೋದರಂತೆ ಮಹಾಪ್ರಭು. ಏನು ಹೇನು, ಇಷ್ಟೊಂದು ಸುಭದ್ರವಾದ ಕೋಟೆ ಒಳಗಡೆ ನುಗ್ಗಿ ಯಾರು ಒಬ್ಬ ಚೋರನು ಅರಮನೆಯ ಅಂತಃಪುರದಲ್ಲಿ ರಾಣಿಯ ಆಭರಣಗಳನ್ನು ಕದ್ದು ಓಡಿ ಹೋಗಬೇಕಾದರೆ ಆತನಿಗೆಂತಹ ಧೈರ್ಯವಿತ್ತು? ಯಾರಲ್ಲಿ? ಏನಪ್ಪಣೆ? ಅರಮನೆಯ ಧೋತರನ್ನು ಬರಮಾಡಿ. ಹೊಕೋ ಧೋತರೇ ಬನ್ನಿ. ಧೋತರೇ ನಿಮಗೆ ಮಂಗಳವಾಗಲಿ. ಯಾರ ಒಬ್ಬ ಚೋರನು ರಾಣಿ ಅಂತಃಪುರದಲ್ಲಿ ನುಗ್ಗಿ ರಾಣಿ ಆಭರಣಗಳನ್ನು ಕದ್ದಿ ಓಡಿ ಹೋಗಿದ್ದಾನಂತೆ. ಆತನು ಎಲ್ಲೇ ಇರಲಿ, ಹೇಗೆ ಇರಲಿ, ಆತನನ್ನು ಹಿಡಿದು ಎಳೆತರುವರಾಗಿ ಬೇಗನೆ ಹೊರಡಿ. ಹಾಗೆ ಆಗಲಿ ಬುದ್ಧೆ.
ಅಪ್ಪ, ರಾಜಾದಿರಾಜನಾಗಿ ಆಶ್ರಯದಾತನಾಗಿ ಚಕ್ರವರ್ತಿಯಾಗಿ ಈ ದಿವಸ ಈ ಕುರಿಗಳನ್ನು ಕಾಯುವಂತೆ ಮಾಡಿದೆಯಾ ದೇವ? ಪರಮಾತ್ಮ ತಂದೆ, ಕಾಯುವೆನ ಕುರಿಯ ಗನಸಿರಿಯ, ಕಾಯುವೆನ ಕುರಿಯ ಕಾಯುವೆನ ಕುರಿಯ. ಪರಮಾತ್ಮ ಬಡವರ ಬಾಳಿನ ಭಾಗ್ಯದ ಸಿರಿಯ, ಕಾಯುವೆನ ಕುರಿಯ ಕಾಯುವೆನ ಕುರಿಯ ಗನಸಿ. ಓ, ಗುಡುಗು ಸಿಡಿಲು ಬಹಳವಾಗಿ ಹರಬಡಿಸುತ್ತಿರುವುದು. ಅಲ್ಲಿ ಕಾಣುವ ಗುಡಿಸಿನಲ್ಲಿ ವಿಶ್ರಾಂತಿ ತೆಗೆದುಕೊಂಡು ತದನಂತರ ಮುಂದೆ ಹೋಗುತ್ತೇನೆ. ಅಯ್ಯಾ, ಯಾರಪ್ಪ ನೀವು? ನನ್ನನ್ನೇಕೆ ಈ ತರ ಹಿಂಸೆ ಪಡುತ್ತಿರುವಿರಿ? ಯಾರು ನೀವು? ಎಲ್ಲಿಟ್ಟಿದೆ ಗಂಟು? ನಾನಿವರೆ ಗಂಟು ಎಲ್ಲಿಟ್ಟಿದೆ ಗಂಟು? ಅಯ್ಯಾ, ನೀವು ಯಾರೋ ಏನೋ ನನಗೆ ಗೋಚರವಿಲ್ಲ ಸ್ವಾಮಿ. ನಾನು ಯಾವ ಒಡವೆಯನ್ನು ಕದ್ದವನಲ್ಲಪ್ಪ, ನಾನು ಯಾವ ಒಡವೆಯನ್ನು ಕದ್ದವನಲ್ಲ. ನೋಡು ಹೆಂಗ ಸುಳ್ಳು ಹೇಳ್ತಾವನೆ, ಕಣ್ಣು ಕಂಡದ್ದು ಒಂಟೈತಂದ್ ನೋಡು ಹೆಂಗ ಹೇಳ್ತಾವನೆ. ಎಲ್ಲಿ ತಂದೆಯ ಗಂಟಾಯ್ದ? ಇಲ್ಲಪ್ಪ, ನಾನು ಕದಿಯಲಿಲ್ಲ. ಅಯ್ಯಾ ಅಯ್ಯಾ, ಅಲ್ಲಿ ನೋಡಿ, ಹತ್ತು ಗಂಟನ್ನು ಹೊತ್ತುಕೊಂಡು ಹೋಗುತ್ತಿರುವುದಯ್ಯಾ. ಹತ್ತು ಗದ್ದು ಹೊತ್ತುಕೊಂಡು ಹೋಗುತ್ತಿರುವ ನಾನು ಯಾವ ಗಂಟನ್ನು ಕದ್ದವನಲ್ಲಪ್ಪ. ನಡೆಯಬೇಡಿರಪ್ಪ. ಕಣ್ಣು ಕಂಡದ್ದು ಅದು ಎತ್ಕೋಯ್ತಂತೆ. ಆ ಹೆಂಗಿರ್ಬೇಕು ಇವನ್ ಸಾಮಾನ್ಯ ಕಳ್ಳ ಅಲ್ಲ. ನಾನು ಕದಿಲಿಲ್ಲವಯ್ಯ. ಆ ಚೋರನನ್ನು ಹುಡುಕಿ ಹೋದ ದೂತರು ಇನ್ನೂ ಬಾರಲೇ ಇಲ್ಲವಲ್ಲ, ಸಮಾಚಾರವೇನು? ನೋಡಿ ಕಳ್ಳ ದೂತರೇ, ನಿಮಗೆ ಮಂಗಳವಾಗಲಿ. ಹೋದ ಸಮಾಚಾರವೇನು ಆಯಿತು? ಇವನೇ ನೋಡಿ ಬುದ್ಧಿ ಕಳ್ಳ ಕೊಡಬೇಕಂತ. ಏನು ಇಷ್ಟೊಂದು ಸಮುದ್ರವಾದ ಕೋಟೆ ಒಳಗಡೆ ನುಗ್ಗಿ ನನ್ನ ರಾಣಿಯ ಅಂತಃಪುರದಲ್ಲಿ ರಾಣಿಯ ಆಭರಣಗಳನ್ನು ಕದ್ದಿ ಹೋಗಬೇಕಾದರೆ ನಿನಗೆಂತಹ ಧೈರ್ಯವಿತ್ತು? ಪ್ರಭು, ನಾನು ರಾಣಿಯ ಒಡವೆಯನ್ನು ಕದ್ದವನಲ್ಲ ಪ್ರಭು. ದೈವ ಮಾಯಿಯು ಇಂತಹ ಕಷ್ಟಕ್ಕೆ ಗುರಿ ಮಾಡಿದೆ ಪ್ರಭು. ರಾಣಿಯ ಭರಣವ ಕದ್ದೆಯ ದುರುಳ, ರಾಣಿಯ ಭರಣವ ಕದ್ದೆಯ ದುರುಳ, ಬುದ್ಧಿಹೀನನೆ ಚೀನೀಚ ಬುದ್ಧಿಹೀನನೆ ಚೀನೀಚ ಕೈದು ತಿಡುವೆ ಕಡುಗಾತಕನೆ, ಕೈದು ತಿಡುವೆ ಕಡುಗಾತಕನೆ. ಏನು ನಿಜವನ್ನು ಹೇಳು. ಇಲ್ಲ ಪ್ರಭು, ನಾನು ರಾಣಿಗೂ ಒಡವೆಯನ್ನು ಕದ್ದುಕೊಂಡಲ್ಲ ಪ್ರಭು. ದೈವ ಮಾಯು ಇಂಥ ಕಷ್ಟಕ್ಕೆ ಗುರಿ ಮಾಡಿದೆ ಪ್ರಭು. ನಾನು ನಿಜವಾಗಲೂ ರಾಣಿ ಒಡವೆಯನ್ನು ಕದ್ದುಕೊಂಡಲ್ಲ ಪ್ರಭು. ನೀನಲ್ಲದೆ ಮತ್ತೆ ಬೇರೆ ಹಾರುತ್ತವರು ಇಲ್ಲೇ ನಿನ್ನನ್ನು ಈ ಖಡ್ಗದಿಂದಲೇ ಕಡಿದು ಹಾಕುತ್ತಿದ್ದೆನು. ಬೇಡವೆಂದು ಸುಮ್ಮನೆ ಇರುವೆನು. ಬೇಡ, ಒಡವೆಯನ್ನು ಎಲ್ಲಿ ಇಟ್ಟಿರುವೆ ಹೇಳುವನಾಗು. ಇಲ್ಲ ಪ್ರಭು, ನನ್ನ ಹತ್ತಿರ ಯಾವ ಒಡವೆಯೂ ಇಲ್ಲ ಪ್ರಭಾ. ದೇವ, ನಿನಗೆ ಘೋರವಾದ ಶಿಕ್ಷೆಯನ್ನು ನೀಡುವುದೇ ಸರಿ. ಹೌದು ಪ್ರಭು, ಇವನಿಗೆ ಘೋರವಾದ ಶಿಕ್ಷೆಯನ್ನು ನೀಡುವುದೇ ಸರಿ. ದೋತರೇ, ಈತನಲ್ಲಿ ಎಷ್ಟು ವಿನಯವಾಗಿ ಬೇಡಿದರೂ ಒಡವೆಯನ್ನು ಕೊಡುವಂತೆ ಕಾಣುತ್ತಿಲ್ಲ.
ಈತನಿನ್ನ ಊರಾಚೆ ಇರುವ ಕಾಡು ಬಂಡೆಯ ಮೇಲೆ ಕೂರಿಸಿ ಈತನ ಬಲಗೈ ಬಲಗಾಲನ್ನು ತೇಜಿಸಿ ಗುರುತನ್ನು ತರುವಂತರ ಹಾಗೆ ಅಪ್ಪಣೆ ಬಿದೆ ಬಾರ ಬಾರೋ ನಿನ್ನ ಕರ ಚರಣ ಕಡೆದವೋಡವೆ ಕತ್ತ ಮೂಡ ಶುದ್ಧ ಕಳ್ಳನೆ ಬಾರ ಬಾರೋ ನಿನ್ನ ಕರ ಚರಣ ಕಡೆದವೋ ಬಾರ ಬಾರೋ ನಿನ್ನ ಕರ ಚರಣ ಕಡೆದವೋ ಕರ ಚರಣ ಕಡೆದವೋ ಕರ ಚರಣ ಕಡೆದವೋ ಏನೋ ಅವಂಕ ಇದೇ ಜಾಗ ಕಡೆ ತಲೆ ಹೇಳ್ಬಿಡು ಇಲ್ಲ ನಿನ್ ದೇವ್ರ ನೆನ್ಕೋಬಿಡು ಒತ್ತಿ ಕತ್ತಿ ಮೊಸ್ಕೊಳವಕ್ಕಲ್ಲ ಸರಿ ಕಣ್ಣ ಕತ್ತಿ ಮೊಸ್ಕೊಳವಾಗಲ್ಲ ತೀರಿದೆ ನಿನ್ನಯ ಪಂತ ಇಂದಿಗೆ ಮುಗಿಯಿತೆ ನಿನ್ನಯ ಕೋಪ ಪರಮಾತ್ಮ ತೀರಿದೆ ನಿನ್ನಯ ಪಂತ ಇಂದಿಗೆ ಮುಗಿಯಿತೆ ನಿನ್ನಯ ಕೋಪ ಏನೇ ನೀನು ಮಾಡಿದರು ಈ ಪತಿ ಎನ್ನನು ಕಾಡುವಯ ನೋಡುತ್ತ ಎಲ್ಲೋ ಕುಳಿತೀಯ ಏನೇ ನಾನು ಮಾಡದಿರು ಈ ಪರಿ ಎನ್ನನು ಕಾಡುವಯ ನೋಡುತ್ತ ಎಲ್ಲೋ ಕುಳಿತೀಯ ತೀರಿತೆ ನಿನ್ನಯ ಪಂತ ಇಲ್ಲಿಗೆ ಮುಗಿಯಿತೆ ನಿನ್ನಯ ಕೋಪ ಕರಗಳನೇಕೆ ಕಡಿಸುವೆಯೋ ಶಿರವನ ನೀನು ತೆಗೆಸಿಬಿಡ್ದೋ ಶರಣವನೇಕೆ ಕಡಿಸುವೆಯೋ ಈ ಹೃದಯವನಾದರೂ ಬಗೆಸಿಬಿಡೋ ಕರಗಳನೇಕೆ ಕಡಿಸುವೆಯೋ ಶಿರವನ ನೀನು ತೆಗೆಸಿಬಿಡೋ ಶರಣವನೇಕೆ ಕಡಿಸುವೆಯೋ ಈ ಹೃದಯವನಾದರೂ ಬಗೆಸಿ ತೀರಿತ ನಿನ್ನಯ ಪಂತ ಇಂದಿಗೆ ಮುಗಿ ನಿನ್ನಯ ಕೋಪ ಏಕಪ್ಪ ಪರಮಾತ್ಮ ಇನ್ನು ನನ್ನ ಮೇಲೆ ದಯ ಬಾರಲಿಲ್ವೇ ತಂದೆ ಶಾಂತನಾಗು ತಂದೆ ಶಾಂತನಾಗು ಶ್ರೀದೇವ ಶಾಂತನಾಗು ಅಯ್ಯ ನಿಮ್ಮ ರಾಜಾಜ್ಞೆಯನ್ನು ನೀವು ತೀರಿಸಿಕೊಂಡು ಹೊರಡು ಬರಾಗರಪ್ಪ ಹೊರಡು ಬರಾಗಿ ಬಾಲ ಇಲ್ಲಿ ಕಡಿಯೋದು ಬೇಡ ಅಲ್ಲಿ ಕಡೆ ಅನ್ಬಿಡ್ಲ ಒಂದು ಪಂತ ಈಗ ಇಬ್ರು ಒಂದೇ ಸಲ ಕಡೆ ಹಾಕಲ್ಲ ಆಯ್ತು ಗಂಡ ನೀನು ಬಲಗಾಲ ಕತ್ತರಿಸು ನಾನು ಇದು ಅದು ಬಲಗಾಲು ಇದು ಕಣ ಬಲಗಾಲು ಇದು ಕಣ ಬಲಗಾಲ ಇದು ಕೈಯ ಹೌದೌದು ಈ ಕೈಯ ನೀನ್ ಕತ್ತರಿಸು ಕಾಲ ನಾನ್ ಕತ್ತರಿಸ್ತೀನಿ ಈ ಕಾಲ ನಾನ್ ಕತ್ತರಿಸ್ತೀನಿ ಈ ಕೈಯ ನೀ ಕತ್ತರಿಸ್ಲೆ ಹಂಗ ಸರಿ ಒಂದೇ ಸಲ ಕಡೆ ಏನಕ್ಕಲ್ಲ ಕರಿ ಬಣ್ಣ ಕರ್ಕೊಂಡು ಹೋಗ್ಕೊಂಡ ದೈವವೇ ಕೆಟ್ಟರು ಕೆಟ್ಟರು ಪರಮಾತ್ಮ ನವರತ್ನಗಳನ್ನು ರಚಿಸಲ್ಪಟ್ಟ ಒಡವೆಗಳನ್ನ ಕದ್ದಿ ಹೋದನಲ್ಲ ಅವನು ಎಂತಹ ಧೈರ್ಯವಿತ್ತು ನನ್ನ ರಾಣಿಯ ಒಡವೆಯ ಕದ್ದು ನನ್ನ ರಾಣಿಯ ಒಡವೆಯ ಕದ್ದು ಕಾಡಿನ ಕಾಡಲ ಇರುತಿಗಳು ಕಾಡಿನ ಕಾಡಲ ಇರುತಿಗಳು ಬಿಡದಲ್ಲಿ ಹವನ ಎಳೆತರಿಸಿ ಬಿಡದಲ್ಲಿ ಹವನ ಎಳೆತರಿಸಿ ಕಡಸಡಗಳನ್ನು ಪಡಿಸಿದುವೆ ಬುದ್ಧಿಹೀನನು ಚೋರನಾತ ಹದಮ ನಿನ್ನ ಬುದ್ಧಿಹೀನನು ಆತ ಬುದ್ಧಿಹೀನನು ನನ್ನ ಈ ರಾಜ್ಯದಲ್ಲಿ ಮೋಸ ವಂಚನೆ
ಅನ್ಯಾಯವನ್ನು ಮಾಡಿದವರಿಗೆ ಎಂದೂ ಕನಿಕರವು ದೊರೆಯುವಂತಿಲ್ಲ. ಒಂದು ವೇಳೆ ಹಾಗೇನಾರು ಮಾಡುವುದೇ ಆದರೆ ಅವರಿಗೆ ಆ ಗೋರನಿಗೆ ತಕ್ಕವಾದ ಶಿಕ್ಷೆ ಎಂದರೆ ಕರ ಚರಣಗಳನ್ನು ಕಡಿಸುವುದೇ ಸರಿ. ಚೋರನನ್ನು ಎಳೆದುಕೊಂಡವಾದ ದೂತರು ಇನ್ನೂ ಬಾರಲೇ ಇಲ್ಲವಲ್ಲ. ಗುರುತನು ತಂದಿರುವಿರ? ಹೌದು ಬುದ್ಧಿ, ನೋಡಿ ಬುದ್ಧಿ ತಂದಿವಿ. ಬಲೆ ಬಲೆ ದೂತರೆ, ನಿಮ್ಮ ಸಾಹಸಕ್ಕೆ ಮೆಚ್ಚಿ ಅರಮನೆಯಲ್ಲಿ ತಲಾ 1,000 ರೂಗಳನ್ನು ಮಂತ್ರಿಗಳಿಗೆ ಹೇಳಿದ್ದೇನೆ, ತೆಗೆದುಕೊಂಡು ಹೋಗುವರಾಗಿ. ಆಗ್ಲಿ ಬುದ್ಧಿ. ಪರಮಾತ್ಮ ವಿಧಿಯೊಡನೆ ಚರ್ಚಿಸಿದ ಈ ಕಾತ್ರ ವಂಶದ ರಕ್ತವೇ ಸುರಿ ರಕ್ತವೇ ಸುರಿ ಸತಿಸೂತರನು ಮರೆಯ ಜೀವಿಸಿದ ರಕ್ತವೇ ಸುರಿ ಪ್ರಾಣ ಪಕ್ಷಿ ಹಾರಿವಾಗುವ ತನಕ ಸುರಿ ರಕ್ತವೇ ಸುರಿ ಮಹಾತ್ಮ. ಅಮ್ಮ ತಾಯಿ ಎಲ್ಲಿರುವೆ ತಾಯಿ? ಆ ಪತ್ಕಾಲದಲ್ಲಿ ಬಂದು ನನ್ನನ್ನು ರಕ್ಷಿಸುತ್ತೇನೆ ಎಂದು ವಾಗ್ದಾನವನ್ನು ಇತ್ತಲ್ಲ ತಾಯಿ. ಈ ಉರಿ ತಾಪವನ್ನು ನಾನು ತಾಳಿಲಾರನು ತಾಯಿ. ನನ್ನನ್ನು ಬೇಗ ಬಂದು ರಕ್ಷಿಸು ತಾಯಿ, ರಕ್ಷಿಸಮ್ಮ. ತಾಯಿ ಧನ್ಯನಾದೇನಮ್ಮ. ದುಃಖಿಸಬೇಡ, ಎಲ್ಲಿ ನಿನ್ನ ಕರಚರಣಗಳು ಔಷಧಿಯನ್ನು ಹಚ್ಚುತ್ತೇನೆ. ಅಮ್ಮ, ನಿಮ್ಮ ಇಬ್ಬರ ವಾದ ವಿವಾದದಿಂದ ನನಗೆ ಒದಗಿ ಬಂದ ಈ ಕಷ್ಟವನ್ನು ನೋಡು ತಾಯಿ, ಈ ಕಷ್ಟವನ್ನು ನೋಡು. ಈ ಉರಿ ತಾಪವನ್ನು ನಾನು ತಾಳಿಲಾರೆನು ತಾಯಿ. ನಾನು ಸಹಿಸಲಾರೆನಮ್ಮ, ನಾನು ಸಹಿಸಲಾರೆ ತಾಯಿ. ಮಾಂದಾತ, ನನ್ನೊಳಗೆ ಎಂಥ ಗತಿ ಬಂದಿತ್ತು? ಇರಲಿ, ಏನೇ ಆದರೂ ಭಯಪಡಬೇಡ, ನಾನಿರುವೆನು, ನೀನು ಜಯಶೀಲನಾಗುವೆನು. ಅಮ್ಮ, ನಾನು ಯಾರ ಜೊತೆಯಲ್ಲಿ ಇರಲಿ, ಯಾರ ಜೊತೆಯಲ್ಲಿ ಮಾತನಾಡಲಿ, ನನಗೆ ಯಾರೂ ಇತ್ತವರಿಲ್ಲಮ್ಮ, ನನಗೆ ಯಾರೂ ಇತ್ತವರಿಲ್ಲ ತಾಯಿ. ಪಾವನ ಗುಣ ದೇವರೇ ಪರಮ ದಯಾನಿಲಯ ಹರೇ ಏನಿದೆ ಏನಿದೆ ಆಶ್ಚರ್ಯಮ್ಮ? ಸ್ವತಃ ಮಹಾಲಕ್ಷ್ಮಿ ಕಾರ್ಯ ವಚ್ಚಿ ವಾಳ್ಕಿ ಸಹಾಯಂ ಸೇಸ್ತಾವು, ಏಮಾನ ಚೇಸಿ ಈ ವಾಳ್ಕಿ ಹಡ್ಕುಂಟಾನು.
వస్తారా లేదా? అయ్యా ఏమీ వస్తాలో, కై లేదు కాళ్ళ లేదు. అయ్యా నానొబ్బ పరదేశ స్వామి, ఈ రాజ్యద రాజనింద అడి కర్ణగలను కడుసుకొండ తస్కర్ణ స్వామి. ఏమీ అవస్థాలు ఏమీ కథ ఇదు. అయ్యా ఒక పని చేయి, మా ఇంటికి రా, బాగా చూసుకుంటాను, వస్తారా లేదా? అయ్యా నాను బందరే నిమ్మ రాజరింద నిమగ తొందరే బందరు బరబహుదు, ఆద్దరింద నాను బరలారి స్వామి. ఏను ఎదుర్కోబేడప్ప, నాను రాజరి కేళ్ళకొండు, నానేనో మాడ్తీని, బా నమ్మనే హోగణ. అయ్యా ನಾನು ಬರೋಣವೆಂದರೆ ನನಗೆ ಕಾಲಿಲ್ಲ ಸ್ವಾಮಿ. ಪರವಾಗಿಲ್ಲಪ್ಪ, ನಾನು ಎತ್ಕೊಂಡು ಹೋಗ್ತೀನಿ. ಹಾಗೇ ಆಗಲಿ ಸ್ವಾಮಿ. ಜಗನ್ಮಾತೆ, ನಾಳೆ ನಮ್ಮ ತಂದೆಯವರು ನನ್ನ ಸ್ವಯಂವರವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಆದರೆ ನೀನೇ ನನಗೆ ಅನುರೂಪವಾದ ವರವನ್ನು ಹುಡುಕಿಕೊಡುತ್ತೇನೆಂದು ಅಭಯಸ್ತವನ್ನು ಮಾಡಿರುವೆ. ಆದರೆ ಈ ದಿನ ಮೌನವಾಗಿರುವುದು ಸರಿಯೇ ದೇವಿ? ದಯಮಾಡಿ ಪ್ರತ್ಯಕ್ಷಳಾಗು ದೇವಿ, ಪ್ರತ್ಯಕ್ಷಳಾಗು. ಮಗಳೇ ಚಿಂತಿಸಬೇಡ, ನಮಸ್ಕರಿಸುವೆನು ತಾಯಿ. ನಾನು ನಿನ್ನನ್ನು ಕಾಪಾಡುತ್ತೇನೆ. ನಿನ್ನ ತಂದೆ ತಾಯಿಗಳಿಂದ ಕೈ ಕಾಲುಗಳನ್ನು ಕಳೆದುಕೊಂಡ ಮಾಂದಾತನಲ್ಲಿ ಬಳಿಗೆ ಹೋಗು, ನಿನ್ನ ಆಸೆಯೆಲ್ಲವೂ ನೆರವೇರುವುದು. ನಾನು ನಿನ್ನನ್ನು ಕಾಪಾಡುತ್ತೇನೆ. ಕೈಕಾಲು ಕಳೆದುಕೊಂಡವನು ನನ್ನ ಪತಿಯೇ? ಚಿಂತೆ ಇಲ್ಲ ತಾಯಿ, ಆತನನ್ನೇ ನನ್ನ ಪತಿಯಾಗಿ ಸ್ವೀಕರಿಸುವೆನು. ಎಂದಾದರೂ ನಿನ್ನ ಮಾತನ್ನು ತಿರಸ್ಕರಿಸುವುದುಂಟೆ? ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನಾನಿನ್ನು ಹೋಗಿ ಬರಲೇ? ಹಾಗೆ ಹಾಗಲಿ. ಏನ್ ಹೆದರಿಕೋಬೇಡ, ಏನ್ ಹೆದರಿಕೋಬೇಡ. ಇದೇ ನಮ್ಮನೆ, ಎರಡತ್ತು ಊಟ ಮಾಡಿಕೊಂಡು ಹಾಯಾಗಿರ್ಬೋದು. ಸ್ವಾಮಿ ನಾನು ಸುಮ್ಮನೆ ಕುಳಿತು ಊಟ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಹೂವಿನ ತೋಟ ಇದೆ ಎಂದಿರಲ್ಲ, ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗಿಬಿಟ್ಟರೆ ಆ ಹೂ ತೋಟದಲ್ಲಿ ಕೆಲಸವನ್ನು ಮಾಡಿಕೊಂಡು ನಾನು ಊಟ ಮಾಡಲು ಪ್ರಯತ್ನಿಸುತ್ತೇನೆ ಸ್ವಾಮಿ. ನಾನು ರಾಜರಿಗೆ ನಾನು ಏನೋ ಹೇಳ್ಕೊಂಡು ಮಾಡ್ತೀನಪ್ಪ, ಬಾ ನಮ್ಮನೆಗೆ. ಸರಿ ಸ್ವಾಮಿ. ಸ್ವಾಮಿ ಆ ಪೆಟ್ಟಿಗೆ ಯಾವುದು? ಅದೊಂದು ದೊಡ್ಡ ಕತೆ. ಸಮುದ್ರದಲ್ಲಿ ನಮ್ಮ ಹಡಗು ಬಿರುಗಾಳಿಗೆ ಸಿಕ್ಕಿ ಮುಳುಗೋಯ್ತು.
ಅದರೊಳಗೆ ಎತ್ತಿ ದಡಕಿಟ್ಟಾಗ ಅದು ಪೆಟ್ಟಿಗೆ ಸಿಕ್ತು. ಆ ಪೆಟ್ಟಿಗೆನ ತಂದು ದಿವಸ ಪೂಜೆ ಮಾಡ್ತಾ ಇದ್ದೀನಿ. ಯಾತ ಗೊತ್ತಾ, ಅದರೊಳಗಡೆ ಬಂಗಾರಮು ವಜ್ರಮು ವೈರೂಢ್ಯಮು ಇರಬಹುದು ಅಂತ ತಿಳ್ಕೊಂಡು ದಿವಸ ಪೂಜೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸರಿ ಬಿಡಿ, ಅದರ ಚಿಂತೆ ನನಗೇತಕ್ಕೆ? ಹೂವಿನ ತೋಟ ಇದೆ ಎಂದಿರಲ್ಲ, ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗಿ. ಹೂವಿನ ತೋಟಕ್ಕೆ ಆಯ್ತಪ್ಪ, ಕರ್ಕೊಂಡು ಹೋಗ್ತೀನಿ, ನಡಿ ಹೋಗೋಣ. ಆಯ್ತಪ್ಪ. ಅಮ್ಮ, ಯಾರಮ್ಮ ತಾಯಿ? ನನಗೇಕೆ ಪುಷ್ಪಮಾಲೆಯನ್ನು ಹಾಕಿದೆಯಮ್ಮ? ಯಾರಮ್ಮನೇನು? ಸ್ವಾಮಿ, ನಾನು ಕಾಶಿ ಪಟ್ಟಣದ ರಾಜಕುಮಾರಿ ವಸುಮತಿ ರಾಜನ ಮಗಳು. ಅಯ್ಯೋ, ನಿಮ್ಮ ತಂದೆಯಿಂದಲೇ ಚೋರನೆಂದು ಕರಾಚರಣೆಗಳನ್ನು ಕಡಿಸಿಕೊಂಡ ಈ ತಸ್ಕರನಿಗೆ ಹೂ ಮಾಲೆಯನ್ನು ಹಾಕಿದೆಯಲ್ಲಮ್ಮ. ಇನ್ನು ಮುಂದೆ ನನಗೆಂತಹ ಗತಿಯು ಬಂದೊದಗುವುದು ಕಾಣದಲ್ಲ ಪರಮಾತ್ಮ ತಂದೆ. ಚಿಂತಿಸಬೇಡಿ ಸ್ವಾಮಿ, ದಯಮಾಡಿ ಚಿಂತಿಸಬೇಡಿ. ನಾನು ಅನವರತವು ಪೂಜಿಸುವ ಆ ಮಹಾಲಕ್ಷ್ಮಿಯೇ ನಿಮ್ಮನ್ನು ಪತಿಯಾಗಿ ಸ್ವೀಕರಿಸಬೇಕೆಂದು ಆಜ್ಞೆ ಮಾಡಿರುವಳು. ಏನು, ಆ ಮಹಾತಾಯಿಯು ನಿನ್ನನ್ನು ಕಳುಹಿಸಿದಳೋ? ಅಮ್ಮ ತಾಯಿ, ಇನ್ನು ನನ್ನ ಮೇಲೆ ನಿನಗೆ ಕರುಣೆ ಬಾರಲಿಲ್ಲವೇನಮ್ಮ? ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುಲೈ ದಾಟ ರೇಖಲಿಖಿತಂ ನಶ್ಯಕತೆ ಎಂಬಂತೆ ಬ್ರಾಹ್ಮಣನಾಗಲಿ ಕ್ಷತ್ರಿಯನೇ ಆಗಲಿ ನನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ನನ್ನನ್ನು ಕರೆದುಕೊಂಡು ನಡೆಯಮ್ಮ, ನನ್ನನ್ನು ಕರೆದುಕೊಂಡು ನಡೆಯಮ್ಮ. ಹಾಗೆ ಆಗಲಿ ಸ್ವಾಮಿ. ಎಂತ ಅಪಮಾನವೋ, ಈ ದಹೆಳಗೆ ಎಂತ ಅಪಮಾನವೋ. ಎಂತಹ ಅಪಮಾನ! ಎಂಥ ಅಪಮಾನವೋ ಈ ದರೆಯೊಳಗೆ, ಎಂಥ ಅಪಮಾನವೋ. ಎನ್ನ ಕುವರಿಯು ಅಂಗಯಿನಗೆ, ಎನ್ನ ಕುವರಿಯು ಅಂಗಯಿನಗೆ ಪುಷ್ಪಮಾಲೆಯ ಧರಿಸಿದಳಿ ಪರಿ, ಪುಷ್ಪಮಾಲೆಯ ಧರಿಸಿದಳಿ ಪರಿ. ಎಂತ ಅಪಮಾನವೋ ಈ ದರೆಯೊಳಗೆ, ಎಂತ ಅಪಮಾನವೋ. ಎಂತಹ ಅಪಮಾನ, ಎಂತಹ ಅನ್ಯಾಯ! ನನ್ನ ಮಗಳು ಒಬ್ಬ ಚೋರನಿಗೆ ವಿವಾಹವಾಗಲು ತೀರ್ಮಾನಿಸಿದಳಲ್ಲ, ಎಂತಹ ಅಪಮಾನ! ಎಲ್ಲಿ ಎಲ್ಲಿ ಆ ಕುಲಘಾತಕಿ? ಜನಕ ನಮಸ್ಕರಿಸುವೆನು. ಛೇ, ದೂರ ನಿಲ್ಲು. ಜನಕ, ಜನಕ ಎಂಬ ಮಾತಿನ ಅರ್ಥ ನಿನಗೆ ಗೊತ್ತಿದೆಯೇ ಮಗಳೇ? ನಿನ್ನನ್ನು ಎಷ್ಟು ಪ್ರೀತಿಯಿಂದ ಸೆಲಗಿದೆ, ಎಷ್ಟು ಪ್ರೀತಿಯಿಂದ ಸಾಕಿದೆ, ನನಗೇಕೆ ಈ ಅನ್ಯಾಯವನ್ನು ಮಾಡಿದೆ? ಜನಕ, ನಾನು ಅಂತಹ ಅನ್ಯಾಯವನ್ನು ಏನು ಮಾಡಿದೆನು? ಏನು ಅನ್ಯಾಯವನ್ನು ಮಾಡಲಿಲ್ಲವೇ? ನಾನ್ಯಾರು? ಚಕ್ರೇಶ್ವರ, ಸಿರಿ ಸಂಪತ್ತುಗಳಿಂದ ವೈಭವದಿಂದ ಮೆರೆಯುತ್ತಿರುವ ಮಹಾರಾಜ, ನನ್ನ ಮಗಳಾದ ನೀನು ಒಬ್ಬ ಚೋರನನ್ನು ವಿವಾಹವಾಗಲು ತೀರ್ಮಾನಿಸಿದೆಯಲ್ಲ, ಎಂತಹ ಅಪಮಾನ! ಈಗಲೂ ಈಗಲೂ ನಿನ್ನ ಕಾಲು ಮಿಂಚಿಲ್ಲ, ನಿನ್ನ ನಿರ್ಧಾರವನ್ನು ಬದಲಿಸಿಕೋ. ಜನಕ, ಆತ ಕುಂಟನಾಗಲಿ ಕುರುಡನಾಗಲಿ, ಎಂದೆಂದಿಗೂ ಆತನೇ ನನ್ನ ಪತಿ. ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬೇಡಮ್ಮ ಬೇಡ, ನನ್ನ ಮಾತನ್ನು ಕೇಳು. ರಾಜಾದಿರಾಜರುಗಳಿಗೆ ಅಮಂತ್ರಗಳನ್ನು ಕಲಿಸಿದೆ, ಅವರಿಗೆ ನಾನು ಏನೆಂದು ಉತ್ತರವನ್ನು ನೀಡಲಿ? ಕುಮಾರಿ, ಈಗಲೂ ಕಾಲವು ಮಿಂಚಿಲ್ಲ,
ನನ್ನ ಮಾತನ್ನು ಕೇಳು, ಸ್ವಯಂವರಕ್ಕೆ ಸಿದ್ಧಳಾಗು. ಜನಕ, ಅದು ಮಾತ್ರ ಸಾಧ್ಯವಿಲ್ಲ. ಎಂದೆಂದಿಗೂ ಆತನೇ ನನ್ನ ಪತಿ. ಪತಿ 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 ನನ್ನನ್ನು ಅಪಮಾನ ಪಡಿಸಬೇಕೆ ಎಂದೇ ಹುಟ್ಟಿದೆಯಲ್ಲ ಕುಲಘಾತಕಿ. ದೋತರೆ, ಈ ಮೂರ್ಖಳನ್ನು ಎಳೆದುಕೊಂಡು ಹೋಗಿ ಸಮುದ್ರ ದಂಡೆಯಲ್ಲಿ ನೋಗಿಬಿಡಿ. ಜನಕ, ಈಗ ನಾನು ನಿಮಗೆ ಏನು ಹೇಳಿದರೂ ತಿಳಿಯುವುದಿಲ್ಲ. ಒಂದಲ್ಲ ಒಂದು ದಿನ ಸತ್ಯ ನಿಮಗೆ ತಿಳಿಯುವುದು. ನಾನಿನ್ನು ಬರುವೆನು. ಮೂರ್ಖಳೇ, ಬೇಗ ಸೆಳೆದುಕೊಂಡು ಹೋಗಿ. ಪುಷ್ಪಮಂಜರಿ, ನನಗೆ ದಾವು ಬಹಳವಾಗಿ ಬಾಧಿಸುತ್ತಿರುವುದು. ಸ್ವಲ್ಪ ಜಲವನ್ನು ತಂದು ಕೊಡುವೆಯ? ಹಾಗೇ ಆಗಲಿ ಸ್ವಾಮಿ, ನಾನಿನ್ನು ಬರುವೆನು. ಎಲ್ಲಿ ಹುಡುಕಿದರು, ಎಷ್ಟು ಹುಡುಕಿದರು, ನನ್ನ ಶಿಷ್ಯನಾದ ಮಾಂದಾತನ ಸುಳಿವೆ ಸಿಗಲಿಲ್ಲವಲ್ಲ. ಅಯ್ಯೋ, ಹಾ ಮಾಂದಾತ, ಏನು ನಿನ್ನ ಈ ದುರವಸ್ಥೆಗೆ ಕಾರಣರರು ಮಾಂದಾತ? ಗುರುದೇವ, ನನ್ನ ಅವಸ್ಥೆಯನ್ನು ನೋಡಿದೆ ಗುರುದೇವ. ವಿಧಿ ನಿಧಿಯರ ವಾದಕ್ಕೆ ಸಿಲುಕಿ ನಾನು ಪಡುತ್ತಿರುವ ಕಷ್ಟವನ್ನು ನೋಡು ಗುರುದೇವ, ನೋಡು ಗುರುದೇವ, ನೋಡು ನೋಡು ಗುರುದೇವ. ಈ ನನ್ನ ಸತ್ಯದಿಂದ ಆ ಶನಿದೇವರ ಕ್ರೂರವಾದ ಜ್ವಾಲೆಯನ್ನು ನನ್ನ ಸತ್ಯದಿಂದ ಜಯಿಸಬೇಕು. ನನ್ನ ಛಲದಿಂದ ನನ್ನ ಸಾವನ್ನೇ ಗೆಲ್ಲಬೇಕು. ನಾನು ಗೆಲ್ಲಬೇಕು ಗುರುದೇವ. ಆ ಶನಿದೇವರ ಕೋಪವು ನನ್ನ ಸತ್ಯದಿಂದ. ಚಿಂತಿಸಬೇಡ ಮಾಂದಾತ, ನಾನೀಗಲೇ ತಾರಾಮಂಡಲಕ್ಕೆ ಹೋಗಿ ಶನಿದೇವನನ್ನ ಸಂದರ್ಶಿಸಿ ನಿನ್ನನ್ನು ಈ ಕ್ರೂರ ದೃಷ್ಟಿಯಿಂದ ಪಾರ ಮಾಡು ಎಂದು ನಾನು ಬೇಡಿಕೊಳ್ಳುತ್ತೇನೆ ಮಾಂದಾತ. ನಾನಿನ್ನು ಬರಲೇ. ಹೋಗಿ ಬನ್ನಿ ಗುರುದೇವ. ಆಗಬಹುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರವಿನಂದನ ಛಾಯಾಸ್ತನೇ ಶಿವ. ನಮೋ ನಮಃ. ಯಾರು ಪುನಃ ಈ ಅವೇದ್ಯವಾದ ಮಂಡಲಕ್ಕೆ ಬಂದವರು? ಯಾರು ಪಾತ್ರಧಾರನು ನಾನು ಪಾವನ ಮೂರುತಿಯೇ ಪ್ರಾಣವು ನೀನೇ ದೇಹವು ನೀನೇ ತನು ಮನ ನಿನ್ನದೆ ಸೂತ್ರಧಾರನು ನೀನು ಪಾತ್ರಧಾರನು ನೀನು ಪಾವನ ಮೂರುತಿಯೇ ನಂಬಿದ ಭಕ್ತರ ಕೋರಿಕೆ ಆಲಿಸು ನೀ ಶನಿದೇವಾ ನಿನ್ನನ್ನು ನಂಬಿದ ಭಕ್ತರ ಕೋರಿಕೆ ಆಲಿಸು ನೀ ಶನಿದೇವಾ ನಿನ್ನ ನಂಬಿದ ಭಕ್ತರ ಸಂಕಟ ಲೋಕದೊಳಗೆ ಬಹು ನಡೆಯುವುದಲ್ಲ ನೀ ನಡೆಯ ದೀಪರೇ ಮಗದೇವರೇ ಮೌನವೇನಿದೋ ಶನೇಶ್ವರ ತುಳಸಿ ಮಾಲಾದರ ಛಾಯಾ ಸುಕುಮಾರ ಕರುಣಾಕರ ಶನೇಶ್ವರ
ನೀಲ ವಸ್ತ್ರಧರ ಕಾಲ ಸೋದರ ಓರವಿತೆ ಜನ ಕಾಪಾಡೋ ಅಖಿಲ ಚರಾಚರ ಮಂಗಳದಾಯಕ ಮಾನು ಕುಮಾರ ದಾಸನಿ ದೇವಾ ನೀಲ ವಸ್ತ್ರಧರ ಓರವಿತೆ ಜನ ಕಾಪಾಡೋ ಅಖಿಲ ಚರಾಚರ ಮಂಗಳದಾಯಕ ಭಾನುಕುಮಾರ ಸನಿ ದೇವಾ ಕರುಣೆ ತೋರೆಯ ನೀ ಬೇಗ ಅರಸು ಎನ್ನನು ಓ ದೇವಾ ಕರುಣೆ ತೋರೆಯ ನೀ ಬೇಗ ಅರಸು ಎನ್ನನು ಓ ದೇವಾ ದಿಯದಿ ಮೊರೆಯನು ಆಲಿಸಿನಗೆ ವಂದಿತ ನನಸಿಗೆ ಚರಣ ಶನೇಶ್ವರ ನಮೋ ನಮಃ. ಹೋ ಮುನಿವರ್ಯ, ಮತ್ತೆ ಈ ಅಭೇದ್ಯವಾದ ಮಂಡಲಕ್ಕೆ ಬಂದ ಕಾರಣ? ಶನೇಶ್ವರ, ನನ್ನ ಶಿಷ್ಯನಾದ ಮಾಂದತನು ನಿನ್ನ ಕ್ರೂರ ದೃಷ್ಟಿಯಿಂದ ನರಳಿ ನರಳಿ ತೊಂದರೆ ಅನುಭವಿಸುತ್ತಿರುವನು. ನಾನು ಈಗ ನೀನು ನೀಡಿರುವ ಕಷ್ಟದಿಂದ ಪಾರು ಮಾಡಿ ಅವನನ್ನು ಉದ್ಧಾರ ಮಾಡು ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಶನೇಶ್ವರ, ನಾನೇನು ಮಾಡಲಿ ಮುನಿವರ್ಯ? ಆ ಮಹೇಂದ್ರನು ನೀಡಿರುವವರಕ್ಕೂ ಆ ರೀತಿಯಾಗಿ ಅವನು ಕಷ್ಟಪಡುತ್ತಿರುವನು. ಆ ಮಹೇಂದ್ರನೇ ಬಂದು ಆತನು ನೀಡಿರುವ ವರವನ್ನು ಹಿಂದಕ್ಕೆ ಪಡೆಯದೇ ಹೊರತು ಅವನಿಗೆ ಎಷ್ಟೇ ವರ್ಷಗಳಾದರೂ ಕಷ್ಟ ತಪ್ಪಿದ್ದಲ್ಲ. ಅದಿರಲಿ, ತಾವು ಈ ಅವೇದ್ಯವನ ಮಂಡಲಕ್ಕೆ ಯಾವ ಸಹಾಯದಿಂದ ಬಂದಿರಿ? ನಾನು ನಿಮ್ಮ ನಾಮಸ್ಮರಣೆಯಿಂದಲೇ ಈ ತಾರಾಮಂಡಲಕ್ಕೆ ಬಂದಿರುವೆನು ಸನಿರಾಜ. ಬಹಳ ಸಂತೋಷ. ಇಲ್ಲಿಂದ ನೀವು ಹೋಗುವುದು ಅಷ್ಟು ಸುಲಭವಲ್ಲ. ಎಲ್ಲಿ, ಇಲ್ಲಿ ಬನ್ನಿ. ನಿಮ್ಮ ಕಿವಿಯಲ್ಲಿ ಮೃತ್ಯುಕಾಲ ಮಂತ್ರವನ್ನು ರಚಿಸಿ ಆ ಮಂತ್ರದಿಂದ ಭೂಲೋಕದಲ್ಲಿ ಅದನ್ನು ಸರಿಪಡಿಸಿ ಭೂಲೋಕಕ್ಕೆ ಅನುಕೂಲ ಮಾಡಿಕೊಡಿ. ಆಗಬಹುದು ಸಂವತ್ಸರ. ಶನೇಶ್ವರ, ಧನ್ನೋಸ್ಮಿ ಶನೇಶ್ವರ, ಧನ್ನೋಸ್ಮಿ. ಶರಣು ಶರಣಯ್ಯ ನಿನ್ನ ಪಾದ ಪದ್ಮಾಂಗಗಳಿಗೆ, ಕಾಕವಾಹನ ರವಿಸುತ ಅಭಯದಾಯಕನು ನೀನು ದೇವಾ ದೇವಾ ಪಾಯಿ ಸ್ವಾಮಿ ಪಾಯಿ. ಮಗು ಮಾಂಧಾತ, ದೇವತೆಗಳಿಗೆ ಒಡೆಯನಾಗಿ ರಾಜನು ಬಂದಿರುವೆನು ನೋಡು. ಜನಕ, ಈ ದುರವಸ್ಥೆಯನ್ನು ನೋಡಿದೆಯ ದೇವ? ನೋಡಿದೆಯಾ? ಈ ವಿಧಿ ನಿಧಿಯರಿಂದ ಆದ ನನ್ನ ಗತಿಯನ್ನು ನೋಡು ದೇವ, ನನ್ನ ಗತಿಯನ್ನು ನೋಡು ದೇವ. ಮಾಂಧಾತ, ಆವೇಶಗೊಳ್ಳಬೇಡ. ನೀನು ನನ್ನ ಲೋಕಕ್ಕೆ ಬಾ, ಅಲ್ಲಿ ಅತ್ಯುನ್ನತವಾದ ಸ್ಥಾನವನ್ನು ಕೊಡುವೆನು. ವಿಧಿ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲದ ಕಾರಣ ಇದು ನಿನಗೆ ಕೊಟ್ಟಿರುವಂತ ಈ ಬಿರುದನ್ನು ನಾನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ. ಆಗಲಿ ದೇವ. ಶನಿರಾಜಯ, ಶನಿರಾಜ, ಸೂರ್ಯಪುತ್ರ, ಶನೇಶ್ವರ, ಪರಮಾತ್ಮ. ಮಾಂಧಾತ, ಮಾಂಧಾತ, ಪರಮಾತ್ಮ, ಪರಮಾತ್ಮ, ಶ್ರೇಷ್ಠರ, ಏಕಪ್ಪ, ಇನ್ನು ನನ್ನ ಮೇಲೆ ಕರುಣೆ ಬರಲಿಲ್ಲವಾ ತಂದೆ, ಕರುಣೆ ಬರಲಿಲ್ಲವೇ? ಮಾಂಧಾತ,
ನಿನ್ನ ಭಕ್ತಿ ವಿನಯಗಳಿಗೆ ಮೆಚ್ಚಿ ನಾನು ನಿನಗೆ ಪ್ರಸನ್ನನಾಗಿರುವೆನು. ಯಾವ ವರವನ್ನಾದರೂ ಕೇಳು, ನಾನು ಕೊಡುವೆನು. ವರವನ್ನು ಕೊಡುವೆಯಪ್ಪ. ಪರಮಾತ್ಮ ನನಗೆ ಕೊಟ್ಟಂತ ಈ ಕಷ್ಟವನ್ನು ಈ ಮಹಿಜನರಿಗೆ ಕೊಡಬೇಡ ತಂದೆ. ಇದೇ ನನ್ನ ಬಲೇ ಮಾಂದಾತ, ಈ ನಿನ್ನ ಧರ್ಮದ ಮಾತುಗಳಿಂದ ಆ ಬ್ರಹ್ಮಲೋಕದಲ್ಲಿ ಆ ಧರ್ಮದೇವನ ಪಾಪ ವಿಮೋಚನೆ ಆಯಿತು. ಈ ಭೂಲೋಕದಲ್ಲಿ ಶಾಂತಿ ಸತ್ಯ ನೆಲೆಯೂರಿತು. ಇದೀಗಲೇ ನನ್ನ ತಾಯಿಯ ಆಶೀರ್ವಾದದಿಂದ ನಿನಗೆ ಕರಾಚರಣಗಳನ್ನು ಕೊಟ್ಟಿರುವೆನು. ಮೇಲೆ ಕೇಳುವನಾಗೋ. ಹಾಗೆಯೇ ನಿನ್ನ ಮೊದಲಿನ ರೂಪು ಲಾವಣ್ಯಗಳನ್ನು ಕೊಟ್ಟಿರುವೆನು. ಧನ್ಯೋಶ್ರೀ ಪರಮಾತ್ಮ, ಧನ್ಯೋಶ್ರೀ, ಧನ್ಯನಾದ ತಂದೆ. ಮಹಾಂದಾತ, ಈಗ ಹೇಳು, ಈ ಜಗತ್ತಿಗೆ ಯಾರು ದೊಡ್ಡವರು ಯಾರು ಚಿಕ್ಕವರು ಎಂಬುದನ್ನ ಧರ್ಮಮೂರ್ತಿಯಾದ ಮಹಾಂದಾತನನ್ನು ಕಾಪಾಡಿದ ಈ ಮಹಾಲಕ್ಷ್ಮಿಯೇ ದೊಡ್ಡವಳು. ಮಹಾಲಕ್ಷ್ಮಿ, ಈ ಮಹಾಂದಾತನು ಮರಣ ಹೊಂದಿದ್ದನು, ಆತನಿಗೆ ಮರುಜನ್ಮವನ್ನು ನೀಡಿರುವೆನು. ಆದ್ದರಿಂದ ನಾನೇ ದೊಡ್ಡವನು. ನಾರಾಯಣ ನಾರಾಯಣ. ಹೇಳು ನಾರದ, ಈ ಜಗತ್ತಿನಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನ. ಮಹಾತ್ಮ, ಮಾನವರ ರಾಶಿಗೆ ಬಂದು ಹೋಗುವಾಗ ನೀನು ದೊಡ್ಡವನು. ಮಹಾತಾಯಿ, ನೀನು ಮಾನವರ ರಾಶಿಗೆ ಬರುವಾಗ ನೀನು ದೊಡ್ಡವಳು. ಹಾಗಾಗಿ ಅವರವರ ಕಾರ್ಯದಲ್ಲಿ ಅವರವರೇ ದೊಡ್ಡವರು. ಇದೇ ನಿಮ್ಮ ನ್ಯಾಯದ ತೀರ್ಮಾನ? ಈ ವಿಚಾರವನ್ನು ಅಂದು ಕೈಲಾಸದಲ್ಲಿ ಏಕೆ ಹೇಳಲಿಲ್ಲ? ಮಹಾತ್ಮ, ಆ ದಿನ ಕೈಲಾಸದಲ್ಲಿ ಹೇಳಿದರೆ ಧರ್ಮದೇವನಿಗೆ ಭೂಲೋಕದಲ್ಲಿ ನೆಲೆಯಾಗುತ್ತಿರಲಿಲ್ಲ. ಮಹಾಮಹಿಮನಾದ ಮಹಾಂದಾತನ ಚರಿತ್ರೆ ಈ ಜಗತ್ತಿಗೆ ಗೋಚರಿಸುತ್ತಿರಲಿಲ್ಲ ದೇವ. ಆದ್ದರಿಂದ ನಾನು ಈ ನಾಟಕವನ್ನು ಆಡಬೇಕಾದೇವ. ಅಪರಾಧವಾಗಿದ್ರೆ ನನ್ನ ಕ್ಷಮಿಸಿಬಿಡು ತಂದೆ. ಮಹಾಂದಾತ, ನಿನ್ನ ಮಕ್ಕಳನ್ನು ಕರೆ. ಅಂಬರೀಷ, ಪುರುಕುಶ, ಬನ್ನಿ ಮಕ್ಕಳೇ. ಮಹಾಂದಾತ, ನಿನ್ನ ರಾಜ್ಯಕ್ಕೆ ಹೋಗಿ ಸತ್ಯ ಧರ್ಮಗಳಿಂದ ರಾಜ್ಯ ಭಾರವನ್ನು ಮಾಡು. ಹಾಗೆಯೇ ಮಾತೆ ಮತ್ತು ನನ್ನ ದೇಗುಲವನ್ನು ಒಟ್ಟಿಗೆ ಕಟ್ಟಿಸು. ನಿರಂತರವಾಗಿ ಪೂಜೆ ಪುರಸ್ಕಾರ ನಡೆಯಲಿ. ಆಗಬಹುದು, ನಿನಗೆ ಮಂಗಳವಾಗಲಿ. ಆಗಬಹುದು ತಂದೆ. ಮಾಂದಾತ, ನಿನ್ನ ಪತ್ನಿಯನ್ನು ನಾನು ಅಂದು ಪೆಟ್ಟಿಗೆಯಲ್ಲಿ ಬಂಧಿಸಿರುವೆನು. ನೀನು ಕೂಗಿ ಕರೆಯುವ ತನಕ ಅದರ ಬಾಗಿಲು ತೆರೆಯದು. ನೀನೊಂದು ಸಾರಿ ಕೂಗಿ ಕರೆ. ದೇವಿ ಬಿಂದುಮತಿ, ಪ್ರಾಣೇಶ್ವರ, ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಅಲ್ಲಿ ನೋಡು ದೇವಿ. ತಮ್ಮೆಲ್ಲರಿಗೂ ನನ್ನ ವಂದನೆಗಳು. ಚಿರಮಾಂಗಲ್ಯವತಿಯಾಗಿ ಕುಮಾರಿ, ನಿಮ್ಮ ಆಜ್ಞೆಯನ್ನು ನೆರವೇರಿಸುತ್ತೇನೆ ತಂದೆ. ಇನ್ನು ಭಗವಾನ್ ಶನಿದೇವನನ್ನು ಹಾಗೂ ಶ್ರೀ ಮಹಾಲಕ್ಷ್ಮಿಯನ್ನು ಪುಣ್ಯಮೂರ್ತಿಗಳಿಂದ, ಭಕ್ತಿ ಎಂಬ ತಟ್ಟೆಯಿಂದ, ಮನವೆಂಬ ಕರ್ಪೂರದಿಂದ, ಜ್ಞಾನವೆಂಬ ಜ್ಯೋತಿಯಿಂದ ಬೆಳಗ್ಗೆ ಮಂಗಳವನ್ನು ಆಡೋಣ. ಆರತಿ ಮಹನೀಯಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ, ಆರತಿ ಮಹನೀಯಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ, ಆರತಿ ಮಹನೀಯಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ, ಆರತಿ ಮಹನೀಯಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ, ಸಾರ ಸಾಕ್ಷ ಕುಮಾರ ಸದ್ಗುಣ ಹಾರಗೆ ಆದಿಲಕ್ಷ್ಮಿಗೆ, ಸಾರ ಸಾಕ್ಷ ಕುಮಾರ ಸದ್ಗುಣ ಹಾರಗೆ ಆದಿಲಕ್ಷ್ಮಿಗೆ,
जय नमः पार्वती पदे।